नमस्कार अवनी डिज़ाइन एंड क्रिएशन्स के स्वागत इवत्तु नावु ओंदु मैट अन्नु हेगे माडोदु अन्नोदन्न नोडोण अदक्के मुंचे नीवु नम्म चानल न इन्नु सब्सक्राइब आगिल्ल अंतंद्रे फस्ट सब्सक्राइब आगि हागे ई वीडियोवन्न नोडिकोंडु हागे होगिबिडि ओंदु लाइक अन्नु ओत्ति निम्म फ्रेंड्स गू कूड एल्ल नन्न वीडियोगळेल्ल हेल्प आगलि ನನ್ನ ವಿಡಿಯೋಗಳ ಕಂಟೆಂಟ್ಗಳು ಯಾವುದಾದ್ರೂ ಅವರಿಗೆ ಇಷ್ಟ ಆದರೆ ಅವರು ಕೂಡ ಸಬ್ಸ್ಕ್ರೈಬ್ ಆಗ್ತಾರೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ಇನ್ನೊಂದು ಚಾನೆಲ್ ಅವನಿ ಕಿಚನನ್ನು ಕೂಡ ನೀವು ಸಬ್ಸ್ಕ್ರೈಬ್ ಆಗೋಕೆ ಮರಿಬೇಡಿ ನಾನು ಇಲ್ಲೊಂದು ಸೀರೆಯನ್ನು ತಗೊಂಡಿದ್ದೀನಿ ನನಗೆ ಈಗ ಆಲ್ರೆಡಿ ಒಂದು ಎರಡು ಮೂರು ಮ್ಯಾಟನ್ನು ಹಾಕಿದ್ದೀನಿ ನಿಮ್ಮ ಎಲ್ಲ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಸುಮಾರು ಜನ ಸ್ವಿಮ್ಮಿಂಗ್ ಮಿಷನ್ನಲ್ಲಿ ಹೊಲಿದೆ ಕೈಯಲ್ಲಿ ಮಾಡಬಹುದಾದಂಥ ಏನಾದ್ರು ಒಂದು ಐಟಮ್ಗಳನ್ನು ಮನೆಯಲ್ಲಿರೋ ವಸ್ತುಗಳಲ್ಲಿ ಮಾಡಿ ತೋರಿಸಿ ಅಂತ ಹೇಳಿದ್ರು ನಾನು ಇನ್ನು ಮುಂಬರುವ ವಿಡಿಯೋಗಳಲ್ಲಿ ಜಾಸ್ತಿ ಫೋಕಸ್ ಅದಕ್ಕೆ ಮಾಡ್ತೀನಿ ನಾವು ಮನೆಯಲ್ಲಿರೋ ವಸ್ತುಗಳನ್ನು ಎಷ್ಟೋ ವಸ್ತುಗಳನ್ನು ನಾವು ಸುಮ್ಮನೆ ಎಸಿತೀವಿ ಅದರ ಬದಲು ಅದನ್ನು ಯೂಸ್ ಮಾಡಿ ನಮ್ಮ ಮನೆಯನ್ನು ಡೆಕೋರೇಷನ್ ಮಾಡೋದಕ್ಕೆ ಬಳಸ್ಕೊಳ್ಳೋಣ ಹಾಗೆ ನಾನು ಇವತ್ತು ಒಂದು ಹಳೆಯ ಸೀರೆಯನ್ನು ಬಿಟ್ಟಿರುವ ಸೀರೆಯನ್ನು ತೊಗೊಂಡಿದ್ದೀನಿ ಒಂದು ಉಲ್ಲನನ್ನು ತೊಗೊಂಡಿದ್ದೀನಿ ಮತ್ತು ಸೂಜಿಗೆ ನಾರ್ಮಲ್ಲಾಗಿ ಉಲ್ಲನನ್ನು ಈ ಸರಿ ಪೋಣಿಸಿ ಇಟ್ಕೊಂಡಿದ್ದೀನಿ ನಾನು ಹೋದ ಸರಿ ಮ್ಯಾಟ್ ಹಾಕಿದಾಗ ನಮ್ಮ ಹತ್ರ ಈ ಥರ ದಾರ ಇಲ್ಲ ನಾವು ಹೇಗೆ ಮಾಡೋಕ್ಕೆ ಸಾಧ್ಯ ಅಂತ ಸುಮಾರು ಜನ ಕೇಳಿದ್ರು ಇವತ್ತು ಅದಕ್ಕೋಸ್ಕರನೇ ಉಲ್ಲನಲ್ಲೂ ಕೂಡ ಮಾಡಬಹುದು ಹೊಲಿಬಹುದು ಅನ್ನೋದಕ್ಕೋಸ್ಕರ ನಾನಿವತ್ತು ಉಲ್ಲನನ್ನು ಸೂಜಿಗೆ ಪೋಣಿಸಿ ಇಟ್ಕೊಂಡಿದ್ದೀನಿ ಮತ್ತು ಯಥಾ ಪ್ರಕಾರ ಸೀಜರನ್ನು ತೊಗೊಂಡಿದ್ದೀನಿ ಈಗ ನಾವು ಸೀರೆಯನ್ನು ಹೀಗೆ ಹಿಡ್ಕೊಂಡು ಎಲ್ಲೆಲ್ಲಿಗೆ ಬರುತ್ತೆ ಅಂತ ನಾನು ಕರೆಕ್ಟಾಗಿ ಒಂದು ಅಳತೆ ಮಾಡಿಕೊಂಡು ಮೂರು ಪಾರ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅಳತೆ ನೋಡಿಕೊಂಡು ನೋಡಿ ಇಲ್ಲೊಂದು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲೊಂದು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಈಗ ಏನು ಮಾಡಬೇಕು ಒಂದೇ ಡೈರೆಕ್ಷನ್ನಲ್ಲಿ ಹೀಗೆ ಸೀರೆಯನ್ನು ಹರಿತಾ ಹೋಗಬೇಕು ಎಷ್ಟೋ ಜನಗಳ ಹತ್ರ ಉಟ್ಟು ಬಿಟ್ಟಿರೋ ಸೀರೆ ತುಂಬ ಇರುತ್ತೆ ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ ಸುಮ್ಮನೆ ವಾರ್ಡ್ರೋಬಲ್ಲಿ ಇಟ್ಕೊಳ್ಳೋಕ್ಕೂ ಕೂಡ ಜಾಗನೂ ಕೂಡ ಇರೋದಿಲ್ಲ ಅಂಥ ಸಮಯದಲ್ಲಿ ಈ ರೀತಿ ಮ್ಯಾಟ್ಗಳನ್ನು ನಾವು ಮನೆಯಲ್ಲಿ ಊಟ ಹಾಕಬೇಕಾದ್ರೆ ಕೂತ್ಕೊಳ್ಳೋಕ್ಕೂ ಬರುತ್ತೆ ಸ್ವಲ್ಪ ದೊಡ್ಡ ಮಾಡಿಕೊಂಡ್ರೆ ಇಲ್ಲ ಅಂತಂದರೆ ಕಾಲು ಒರೆಸೋಕ್ಕೂ ಬರುತ್ತೆ ಸುಮ್ಮನೆ ಕಾಲು ಇಟ್ಕೊಂಡು ಕೂರೋಕ್ಕೂ ಕೂಡ ಕಾಲು ಒರೆಸ್ಕ ಮ್ಯಾಟ್ ಅಂದ ತಕ್ಷಣ ಕಾಲು ಒರೆಸ್ಕೊಳ್ಳೇಬೇಕು ಅಂತೇನಿಲ್ಲ ಈಗ ಎಷ್ಟೋ ಜನ ಅಡುಗೆ ಮಾಡಬೇಕಾದ್ರೆ ಮ್ಯಾಟ್ ಹಾಕೋತಾರೆ ಇಲ್ಲ ಸ್ಲಿಪ್ಪರ್ ಹಾಕೋತಾರೆ ಅದ್ರ ಬದಲು ನಾವು ಈ ಥರ ಮ್ಯಾಟನ್ನು ಹಾಕೋ ಈ ನಾವೇ ಮಾಡ್ಕೊಂಡಿರೋ ಮ್ಯಾಟನ್ನು ಹಾಕ್ಕೊಂಡು ಅದರ ಮೇಲುಗಡೆ ನಿಂತ್ಕೊಂಡು ಕೂಡ ನಮಗೆ ಚೆನ್ನಾಗಿ ಆಗುತ್ತೆ ಈಗ ನೆಕ್ಸ್ಟ್ ಪಾರ್ಟನ್ನು ಕೂಡ ನಾನು ಹರ್ಕೊತಾ ಇದ್ದೀನಿ ನೋಡಿ ಈಗ ಇಡೀ ಸೀರೆಯನ್ನು ಹರ್ಕೊಂಡಾಯಿತು ನಾನು ಅದರ ಎಡ್ಜ್ ಪೀಸ್ ಮೂರನ್ನು ಹಿಡ್ಕೊಂಡು ಕೈಯಲ್ಲಿ ಹಿಡ್ಕೊಂಡಿದ್ದೀನಿ ಈಗ ಈ ಎಡ್ಜ್ ಪೀಸನ್ನು ನಾನು ಮೂರು ಸೇರಿಸಿ ಒಂದು ನಾಟನ್ನು ಹಾಕ್ಕೋತೀನಿ ಇದು ನಾವು ಲಾಸ್ಟಿಗೆ ಕಟ್ ಮಾಡ್ಕೊಬೋದು ನಾನೇನು ಮಾಡ್ತಿದ್ದೀನಿ ಅಂತಂದರೆ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಬಿಟ್ಕೊಂಡು ಹಾಕ್ಕೋತಾ ಇದ್ದೀನಿ ನಮಗೆ ಹಿಡ್ಕೊಳ್ಳೋಕ್ಕೂ ಕೂಡ ಚೆನ್ನಾಗೇ ಆಗತ್ತೆ ಮಾಡಲಿಕ್ಕು ಅಂತ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಬಟ್ಟೆಯನ್ನು ಇಟ್ಕೊಂಡಿದ್ದೀನಿ ಗಟ್ಟಿಯಾಗಿ ನಾಟನ್ನು ಹಾಕ್ಕೊಳ್ಳಿ ಆ ಉಲ್ಲನನ್ನು ಕಟ್ ಮಾಡಿ ತೆಗಿರಿ ಈಗ ನಾವು ಏನು ಮಾಡಬೇಕಪ್ಪ ಅಂತಂದರೆ ಇಷ್ಟು ಇಡೀ ಸೀರೆಯನ್ನು ನಾವು ಮೂರು ಪಾರ್ಟಾಗಿ ವಿಂಗಡಿಸಿದ್ದೀವಿ ಈಗ ನಾವು ಇದನ್ನು ಜಡೆ ಹೆಣಿತಾ ಬರಬೇಕು ನಾವು ನಮ್ಮ ತಲೆಯ ಜಡೆಯನ್ನು ಹೇಗೆ ಹಾಕೋತೀವೋ ಅದೇ ರೀತಿಯಾಗಿ ಜಡೆಯನ್ನು ಹಾಕೋತಾ ಬನ್ನಿ ನೀವು ಕೂತ್ಕೊಂಡು ಮಾಡೋದಕ್ಕಿಂತ ಇದು ನಿಂತ್ಕೊಂಡು ಮಾಡಿದರೆ ಸ್ವಲ್ಪ ಬೇಗ ಆಗುತ್ತೆ ಏನಕ್ಕೆ ಅಂದರೆ ಉದ್ದ ಇರುತ್ತಲ್ಲ ಅದಕ್ಕೋಸ್ಕರ ನಾವು ನಿಂತ್ಕೊಂಡು ಮಾಡಿದರೆ ಸ್ವಲ್ಪ ನಮಗೆ ಈ ಕಡೆ ಇಲ್ಲಿ ನೋಡಿ ಇಲ್ಲಿ ತುದಿ ಗಂಟಾಗೋ ಚಾನ್ಸಸ್ ಇರುತ್ತಲ್ಲ ಇದನ್ನು ತೆಕ್ಕೊಳ್ತಾ ತೆಕ್ಕೊಳ್ತಾ ಮಾಡಬಹುದು ಹೀಗೆ ಇಡೀ ಸೀರೆಯನ್ನು ಕೂಡ ಚೂರು ಗಂಟಾಗದೆ ರೀತಿಯಲ್ಲಿ ಹೀಗೆ ಕರೆಕ್ಟಾಗಿ ತೆಕ್ಕೊಂಡು ಹೀಗೆ ತೆಕ್ಕೊಂತ ಫುಲ್ ಇಡೀ ಸೀರೆಯನ್ನು ಕೂಡ ತುದಿವರೆಗೂ ಕೂಡ ಜಡೆಯನ್ನು ಹಣ್ಕೊಂಡು ಬರ್ತೀನಿ ನೋಡಿ ಫ್ರೆಂಡ್ಸ್ ನಾನು ಈ ರೀತಿಯಾಗಿ ಮಿಷನ್ನಿಗೆ ಕಟ್ಕೊಂಡು ಜಡೆಯನ್ನು ಹಾಕ್ತಾ ಇದ್ದೀನಿ ನೀವು ಕೂಡ ಇದೇ ರೀತಿಯಾಗಿ ಏನಕ್ಕಾದ್ರೂ ಕಿಟಕಿ ಸರಳಿಗೋ ಏನಕ್ಕಾದರೂ
हीगे कटकोंडु माडि आवाग निमगे ईजियागि जडेयन्नु हाकोंबहुदु इल्ल गंटागो ಸಾಧ್ಯತೆ ಜಾಸ್ತಿ ಇರುತ್ತೆ ನಾವು ಕೂತ್ಕೊಂಡು ಹಾಕ್ತೀವಿ ಅಂತಂದ್ರೆ ಹೀಗೆ ನಿಂತ್ಕೊಂಡು ಹಾಕೋದ್ರಿಂದ ಅಷ್ಟು ಗಂಟು ಕೂಡ ಆಗೋದಿಲ್ಲ ನೋಡಿ ಕೊನೆಯವರೆಗೂ ಮುಗಿಸ್ಕೊಂಡು ಇಲ್ಲೂ ಕೂಡ ಒಂದು ನಾಟ್ ಅನ್ನು ಹಾಕೊಂಡಿದ್ದೀನಿ ನಿಮಗೆ ಏನಾದರೂ ಒಂದು ಸೀರೆ ಸಾಕಾಗಲ್ಲ ಇನ್ನು ತುಂಬ ದೊಡ್ಡ ಮ್ಯಾಟ್ ಬೇಕು ಅಂತ ಅನ್ಸಿದ್ರೆ ನೀವು ಎರಡು ಸೀರೆಯನ್ನು ತಗೊಳ್ಳಿ ನೀವೀಗ ನಾನು ಒಂದು ಸೀರೆಯಲ್ಲಿ ಮೂರು ಪಾಲನ್ನು ಮಾಡಿದೆ ಅಂದರೆ ತ್ರೀ ಪೀಸನ್ನು ಮಾಡಿದ್ದೀನಿ ನೀವು ಸಿಕ್ಸ್ ಪೀಸ್ ಮಾಡ್ಕೋಬೋದು ಆದರೆ ಬಟ್ ಅಂದರೆ ತುಂಬ ತಿನ್ನಾಗಿ ಬಂದುಬಿಡುತ್ತೆ ಆವಾಗ ನಮಗೆ ಟೈಲ್ಸಿಗಾಗಲಿ ಗ್ರಾನೈಟ್ಸಿಗಾಗಲಿ ಕಾಲಿಟ್ಟರೆ ಹೀಗೆ ಹೀಗೆ ನಾವು ಕಾಲಿಟ್ಟಿದ್ದೀವಿ ಮ್ಯಾಟ್ ಮೇಲೆ ಅಂತಂದರೆ ಹೀಗೆ ಜಾರ್ ಹೋಗುತ್ತೆ ತುಂಬ ತೆಳುವು ಮಾಡೋಕ್ಕೆ ಹೋಗಬೇಡಿ ಅದಕ್ಕೋಸ್ಕರ ಅಟ್ಲೀಸ್ಟ್ ಇಷ್ಟು ದಪ್ಪ ಆದರೂ ಇರಲಿ ಈಗ ನಾರ್ಮಲ್ಲಾಗಿ ನಾನು ನಿಮಗೆ ಫಸ್ಟ್ ಮ್ಯಾಟಲ್ಲಿ ಸ್ಟಿಚ್ ಮಾಡೋದನ್ನು ತೋರಿಸಿದ್ನಲ್ಲ ಅದೇ ರೀತಿಯಾಗಿ ಈಗ ಸ್ಟಿಚ್ ಮಾಡ್ತಾ ಹೋಗೋಣ ನಮಗೆ ಯಾವ ಶೇಪಲ್ಲಿ ಬೇಕು ಅನ್ನೋದನ್ನು ಫಸ್ಟ್ ನಾವು ಡಿಸೈಡ್ ಮಾಡ್ಕೊಬೋದು ಸುಮ್ಮನೆ ರೌಂಡ್ ಬೇಕಾದರೂ ಮಾಡ್ಬೋದು ಇಲ್ಲ ರೌಂಡ್ ಮಾಡಲ್ಲ ನಾವು ಇಲ್ಲೇ ಅದರ ಮೇಲ್ಗಡೆನೂ ಡಿಸೈನ್ ಮಾಡ್ತೀವಿ ಅನ್ನೋದಾದರೆ ಡಿಸೈನ್ ಬೇಕಾದ್ರೂ ಮಾಡ್ಕೊಬೋದು ನಾನು ಸುಮ್ಮನೆ ಇಲ್ಲಿ ಸಿಂಪಲ್ಲಾಗಿ ತೋರಿಸ್ತೀನಿ ಫಸ್ಟು ಸ್ಟಾರ್ಟ್ ಮಾಡ್ಕೊಳ್ಳೋಣ ಇಲ್ಲಿ ನಿಮ್ಮ ಹತ್ರ ಉಲ್ಲನ್ ಯಾವ ಕಲರ್ ದಾರ ಇದೆಯೋ ಆ ಕಲರ್ದೇ ತೊಗೊಳ್ಳಿ ಇದೇ ಕಲರ್ ಆಗಬೇಕು ಅದೇ ಕಲರ್ ಆಗಬೇಕು ಅಂತ ಏನಿಲ್ಲ ಇದು ಹಿಂದ್ಗಡೆ ಬಂದ್ಬಿಡುತ್ತೆ ಕಾಣಿಸೋದು ಕೂಡ ಇಲ್ಲ ಸ್ವಲ್ಪ ನಾವು ಉದ್ದ ದಾರವನ್ನೇ ತೊಗೊಂಡಿದ್ದೀನಿ ಯಾಕೆಂದರೆ ಪದೇ ಪದೇ ಪೋಣಿಸ್ಕೊತಿರೋದು ಬೇಡ ಒಂದೇ ಸರಿ ಪೋಣಿಸ್ಕೊಂಡ್ರೆ ಆಗ್ಬಿಡ್ತು ಅಂತ ಅದಕ್ಕೋಸ್ಕರ ಸ್ವಲ್ಪ ದಾರವನ್ನು ಮೇಂಟೈನ್ ಮಾಡೋದು ಒಂಚೂರು ಕಷ್ಟ ಆಗುತ್ತೆ ಈಗ ನಾರ್ಮಲ್ಲಾಗಿ ಹೀಗೆ ನಾರ್ಮಲ್ ನಾನು ಫಸ್ಟ್ ಟೈಮ್ ನಾನು ನಿಮಗೆ ಹೊಲಿಯೋದು ತೋರಿಸಿದ್ನಲ್ಲ ಅದೇ ರೀತಿಯಾಗಿ ಹೊಲಿತಾ ಹೋಗಬೇಕು ನೀವೆಷ್ಟು ಹತ್ತತ್ರ ಹೊಲಿತೀರೋ ಅಷ್ಟು ನಿಮಗೆ ಬಾಳಿಕೆ ಬರುತ್ತೆ ನೀವು ಇದೇ ಕಲರ್ ದಾರ ಇದ್ದರೆ ಇಲ್ಲ ಇದೇ ಕಲರ್ ಉಲ್ಲನ್ ಇದ್ದರೆ ಕೂಡ ಯೂಸ್ ಮಾಡ್ಕೊಬೋದು ನೀವಿಲ್ಲ ಅಂದರೆ ಏನು ಚಿಂತೆ ಮಾಡಬೇಡಿ ನಾವು ಹೋದ ಸರಿ ಸುಮಾರು ಜನ ಬೇಜಾರು ಮಾಡ್ಕೊಂಡಿದ್ರು ನಮ್ಮ ಹತ್ರ ನೀವು ಯೂಸ್ ಮಾಡೋ ಥರ ದಾರನೇ ಇಲ್ಲ ಏನು ಮಾಡೋದು ಅಂತ ನೀವು ಬಟ್ಟೆ ಹುಲಿಯೋ ದಾರ ನಾರ್ಮಲ್ಲಾಗಿ ಮಿಷನ್ ಇಲ್ಲದೆ ಹೋದರೂ ವೈಟ್ ದಾರ ಬ್ಲ್ಯಾಕ್ ದಾರ ಮನೇಲಿ ಇದ್ದೇ ಇರುತ್ತೆ ಅದನ್ನಾದರೂ ಕೂಡ ಯೂಸ್ ಮಾಡಿಕೊಂಡು ಅದನ್ನು ನಾಲ್ಕು ಎಳೆ ಅಥವಾ ಎಂಟು ಎಳೆಯಾಗಿ ಪೋಣಿಸ್ಕೊಳ್ಳಿ ಅದಾದರೂ ಕೂಡ ಬರುತ್ತೆ ಈಗ ಒಂದ್ಸರಿ ಪೂರ್ತಿ ಅಲ್ಲಿ ಇಲ್ಲಿ ಸ್ಟಿಚ್ ಆದಮೇಲೆ ಈಗ ಈ ಕಡೆ ಮಾಡ್ಕೋಬೇಕು ಹೀಗೆ ಜೋಡಿಸ್ಕೊತ ಜೋಡಿಸ್ಕೊತ ನಿಮಗೆ ಇದರಲ್ಲೇ ಡಿಸೈನ್ ಕೂಡ ಮಾಡ್ಕೊತ ಹೋಗ್ಬೋದು ಹೀಗೇ ಸುತ್ಕೊತ ಹೊಲಿತಾ ಹೋಗಿ ಒಂದೇ ಸರಿ ಸುತ್ಕೊಂಡ್ಬಿಡ್ತೀನಿ ಎರಡು ರೌಂಡು ಆಮೇಲೆ ಹೊಲಿತಾ ಬರ್ತೀನಿ ಅಂದರೆ ಬರೋದಿಲ್ಲ ಹಿಂಗೆ ಎಳ್ಕೊತ ಸ್ವಲ್ಪ ಸುತ್ತಕೊಂಡು ಹೊಲ್ಕೊತಾ ಹೋಗಬೇಕು ಹೀಗೆ ಉದ್ದ ದಾರ ಮಾಡಿಕೊಂಡ್ರೆ ಒಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ ಈ ಥರ ನಾಟ್ ಆಗೋದು ಜಾಸ್ತಿ ಸ್ವಲ್ಪ ಹುಷಾರಿಂದ ಎಳ್ಕೊತಿರಬೇಕು ಈಗ ನೋಡಿ ನಾ ಈಗ ಇಷ್ಟು ಸುತ್ತಕೊಂಡಿರೋದು ಸಾಕು ನಾವೀಗ ಡಿಸೈನ್ ಮಾಡ್ಕೊಂಬಿಡ್ತೀವಿ ಹೀಗೆ ಸ್ವಲ್ಪ ಸ್ವಲ್ಪ ಗ್ಯಾಪ್ ಇಟ್ಕೊಂಡು ನಾವು ಒಂದೇ ಸೀರೆಯಲ್ಲಿ ಮಾಡ್ಕೋತೀವಿ ಅಂತ ಆದರೆ ಇಲ್ಲಿ ನೋಡಿ ಹೀಗೆ ಗ್ಯಾಪ್ ಗ್ಯಾಪ್ ಕೊಟ್ಕೊಂಡು ಹೀಗೆ 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 ಹೊಲ್ಕೊಳ್ಳಿ ನಾನು ರೌಂಡನ್ನೇ ಮಾಡ್ತೀನಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹೀಗೆ ಮಾಡ್ಕೊಬೋದು ಅಂತ ಹೀಗೆ ಮಾಡ್ಕೊಂಡು ಹಿಂಗೆ ಸುತ್ತನೂ ಇದೇ ರೀತಿಯಾಗಿ ಮಾಡ್ಕೊತ ಹೋಗಬೇಕು ಅವಾಗ ಈ ರೀತಿಯಾಗಿ ಆಮೇಲೆ ಇದರ ಮೇಲುಗಡೆ ನಾವು ಮತ್ತೆ ಈಗ ನೆಕ್ಸ್ಟ್ ಸ್ಟೆಪ್ಪಿಗೆ ಬಂದವಾಗ ಈ ರೀತಿಯಾಗಿ ಸೇರಿಸ್ಕೊಂಡು ಬರಬೇಕು ಅವಾಗ ನೋಡಿ ಹೀಗೆ ನಾನು ಸ್ಟಿಚ್ ಹಾಕಿಲ್ವಲ್ಲ ಅದಕ್ಕೆ ಕರೆಕ್ಟಾಗಿ ನಿಲ್ಲಲ್ಲ ಬಟ್ ನಿಮಗೊಂದು ಐಡಿಯಾ ಸಿಕ್ಕಿದೆ ಅಂತ ಅಂದ್ಕೊತೀನಿ ನೀವು ಯಾವ ರೀತಿ ಆದರೂ ಮಾಡ್ಕೊಬೋದು ಇಲ್ಲಿ ನಾವು ಹಿಂಗೆ ನಾರ್ಮಲ್ಲಾಗಿ ಮಾಡಿಕೊಂಡ್ರೆ ಡೈಲಿ ಯೂಸಿಗೆ ಬರುತ್ತೆ ಸುಮ್ಮನೆ ನಾವು ಫ್ಯಾನ್ಸಿಯಾಗಿ ಮಾಡಿದ್ದೀನಿ ಅಂತ ಹೇಳ್ಬೋದು ಅಷ್ಟು ಬಿಟ್ಟರೆ ಆ ಥರ ಡಿಸೈನ್ ಮಾಡಿಕೊಂಡ್ರೆ ನಮಗೆ ಜಾಸ್ತಿ ಯೂಸ್ ಮಾಡೋದಕ್ಕೆ ಬರೋದಿಲ್ಲ ಹಿಂಗೆ ಎಲ್ಲೂ ಗ್ಯಾಪ್ ಬಿಡದೆ ಇರೋ ಥರ ಇದೇ ರೀತಿಯಾಗಿ ಹೊಲ್ಕೊತ ಬನ್ನಿ ನಾವು ಫಸ್ಟಿಗೆ ಸೇರಿಸ್ಬೇಕಾದ್ರೆ
ಎಷ್ಟು ಇಲ್ಲಿ ಬಟ್ಟೆ ನಾವು ಎಕ್ಸ್ಟ್ರಾ ಬಿಟ್ಕೊಂಡಿರ್ತೀವಲ್ಲ ಅದೊಂದು ಸ್ವಲ್ಪ ಕಾಣಿಸುತ್ತೆ ನೀವು ಈ ನೆಕ್ಸ್ಟ್ ರೌಂಡ್ ಈ ಕಡೆ ಬರ್ತಾ ಈ ಕಡೆ ಮತ್ತೆ ಒಂದು ಸ್ವಲ್ಪ ಹಿಂಗೆ ಒಳಗಡೆ ಹಾಕಿ ಹೊಲ್ಕೊಂಬೋದು ನನಗ ಸುತ್ತ ಹೊಲಿತಾ ಹೊಲ್ಕೊಂಡು ಬರ್ತೀನಿ ತೋರಿಸ್ತೀನಿ ಹೀಗೆ ಇಟ್ಕೊಂಡು ಕೆಳಗಡೆ ಹೊಲಿತಾ ಬನ್ನಿ ಮತ್ತೆ ನೀವು ಸರಿ ಹೀಗೆ ಇಟ್ಕೊಂಡು ಹಾಕಿದ್ರಿ ಕೊನೆಗೆ ಒಂದು ಚೂರು ಈ ಕಡೆ ತಿರುಗೋಯ್ತು ಮತ್ತೆ ಇಲ್ಲಿ ಹೊಲಿಗೆ ಹಾಕಿದ್ರಿ ಹಾಗೆಲ್ಲ ಮಾಡ್ಕೊಂಬೇಡಿ ಹಾಗೆ ಮಾಡಿದ್ರೆ ನೀಟಾಗಿ ಬರೋದಿಲ್ಲ ಅದು ಅದಕ್ಕೋಸ್ಕರ ನಾವು ಒಂದೇ ಜಾಗದಲ್ಲಿ ಎಲ್ಲರೂ ಕರೆಕ್ಟಾಗಿ ಇಟ್ಕೊಂಡು ಹೀಗೆ ಹೀಗೆ ಮಾಡ್ಕೊಂತ ಒಂದೇ ರೀತಿಯಾಗಿ ಹೊಲಿತಾ ಬರಬೇಕು ನೋಡಿ ನಾನು ಈ ಸೀರೆ ಮ್ಯಾಟು ಇಷ್ಟೇ ದೊಡ್ಡಕಾಗ್ತಾ ಇದೆ ಇಷ್ಟನ್ನು ಕೂಡ ಒಂದು ಸರಿ ಹೊಲ್ಕೊಂಡು ಬರ್ತೀನಿ ನಾನು ನೆಕ್ಸ್ಟ್ ಮುಂದುವರಿಸ್ತೀನಿ ಇಲ್ಲ ಅಂತ ನೆಕ್ಸ್ಟ್ ನೋಡೋಣ ನೋಡಿ ನಾವೀಗ ಕೊನೆಯ ಹಂತದಲ್ಲಿದ್ದೀವಿ ನಾನು ಎಂಡ್ ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಹೀಗೆ ನಾರ್ಮಲಾಗಿ ಹೊಲಿತಾ ಹೋಗಬೇಕು ಈ ಎಡ್ಜ್ ಲಾಸ್ಟ್ ಎಂಡ್ ಬರುತ್ತಲ್ಲ ಅಲ್ಲಿ ಒಂದು ಎರಡು ಮೂರು ಸರಿ ಹೊಲಿಗೆಯನ್ನು ಹಾಕಿ ಅಂದರೆ ಯಾವ ದಾರನು ಕೂಡ ಬಿಟ್ಕೊಂಬಾರ್ದು ಸೀರೆದು ಅದಕ್ಕೋಸ್ಕರ ಅಲ್ಲಿ ಎಂಡನ್ನು ಚೆನ್ನಾಗಿ ಮಾಡಬೇಕು ಹೀಗೆ ಕರೆಕ್ಟಾಗಿ ಮಡ್ಚ್ಕೊಂಡು ಮಾಡಿ ನೋಡಿ ಎಡ್ಜಲ್ಲಿ ಹೀಗೆ ಫುಲ್ ಮಾಡಿ ಗಂಟು ಹಾಕ್ಕೊಂಬಿಡೋಣ ನಮಗೆ ಫಸ್ಟ್ ಸ್ಟಾರ್ಟಿಂಗಲ್ಲೂ ಕೂಡ ಕೆಲವೊಂದು ಸರಿ ಹೀಗೆ ಉದ್ದ ಬಿಟ್ಕೊಂಡವಾಗ ಮುಂದೆ ಮೇಲ್ಗಡೆ ಮ್ಯಾಟನ್ನು ನಾವು ಮಾಡಿದಾಗ ಅಂದರೆ ಹೀಗೆ ತಿರುಗಿಸಿದಾಗ ಅದೇ ಥರನೇ ಕಾಣಿಸ್ತಿರುತ್ತೆ ಆವಾಗಲೂ ಕೂಡ ನಾವು ಹೀಗೆ ಇಟ್ಕೊಂಡು ಆದಮೇಲೆ ಫಸ್ಟ್ ಇಲ್ಲಿ ಏನಾದರೂ ಕಾಣಿಸ್ತಾ ಇದೆ ಅಂತಂದರೆ ಮತ್ತೆ ಹೊಲ್ಕೊಬೇಕಾಗುತ್ತೆ ಇಲ್ಲ ಅಂತಂದರೆ ಇಷ್ಟೇ ಸಾಕು ಈಗ ನೋಡಿ ಫುಲ್ ಮ್ಯಾಟ್ ಮುಗಿದಿದೆ ನಮಗೆ ನೆಕ್ಸ್ಟ್ ದೊಡ್ಡ ಬೇಕು ಅಂದರೆ ನಾವು ಎಷ್ಟು ದೊಡ್ಡಕ್ಕೆ ಬೇಕೋ ಅಷ್ಟು ದೊಡ್ಡಕ್ಕೆ ಮಾಡ್ಕೊಬೋದು ಇಲ್ಲ ಅಂತಂದರೆ ನಾವು ಇಷ್ಟಕ್ಕೆ ಮುಗಿಸ್ತೀವಿ ಅಂತಂದರೆ ಇಷ್ಟಕ್ಕೆ ಮುಗಿಸ್ಕೊಬೋದು ನಾನು ಇಲ್ಲಿ ಇಡೀ ಒಂದು ಸೀರೆಯನ್ನು ಹಾಕಿದ್ದೀನಿ ಇಷ್ಟೇ ದೊಡ್ಡಕ್ಕಾಗಿದೆ ನೀವು ಮನೆ ಬಾಗಿಲಿಗೆ ಹಾಕ್ತೀರಾ ಅಂತ ಆದರೆ ಫುಲ್ ಇನ್ನೂ ಒಂದು ಸೀರೆ ಎರಡು ಸೀರೆಯನ್ನು ತೊಗೊಂಡು ಕಲರ್ ಕಾಂಬಿನೇಷನ್ ಮಾಡಿ ಮಾಡ್ಬೋದು ನಾನಿಲ್ಲಿ ಈ ಮಂಚದ ಕೆಳಗಡೆ ಎಲ್ಲ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ಇಲ್ಲಿ ಮಾಡಿದ್ದೀನಿ ಅಂದರೆ ನಾವು ಮಲಗ ಬೇಕಾದ್ರೆ ಕಾಲೊರ್ಸ್ಕೊಂಡು ಹಾಸಿಗೆ ಕೊಳಕಾಗದೆ ಇರಲಿ ಅಂತ ಅಲ್ಲಿಗೆಲ್ಲ ಈ ಸಣ್ಣ ಮ್ಯಾಟು ಸಾಕಾಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಸಣ್ಣ ಮ್ಯಾಟನ್ನೇ ಮಾಡಿದ್ದೀನಿ ಇದು ಮುಂದುವರ್ಸ್ತಾನೂ ಇಲ್ಲ ಕೂಡ ನಿಮಗೇನಾದ್ರೂ ನೆಕ್ಸ್ಟ್ ಇನ್ನೂ ದೊಡ್ಡ ಬೇಕು ದೊಡ್ಡ ಮಾಡ್ತೀನಿ ಅಂತಾದರೆ ಇನ್ನೂ ದೊಡ್ಡಕ್ಕೆ ಅಂದರೆ ಇನ್ನೂ ಒಂದು ಸೀರೆಯನ್ನು ತೊಗೊಳ್ಳಿ ಇಷ್ಟೇ ಒಂದು ಸೀರೆಯಿಂದ ಇಷ್ಟೇ ದೊಡ್ಡಕ್ಕೆ ಬರುತ್ತೆ ಅಂತೇನಿಲ್ಲ ಸೀರೆಯ ಉದ್ದ ಜಾಸ್ತಿ ಇದ್ದ ಹಾಗೂ ನಮಗೆ ಮ್ಯಾಟ್ ಕೂಡ ದೊಡ್ಡಕ್ಕೆ ಬರುತ್ತೆ ಮತ್ತು ಈ ಸೀರೆ ಸ್ವಲ್ಪ ತೆಳ್ಳಗೂ ಇದ್ದಿದ್ದರಿಂದ ಈ ಜಡೆ ಕೂಡ ಅಗಲ ಬರಲಿಲ್ಲ ಇಲ್ಲ ಅಂತಂದರೆ ಈ ಜಡೆ ಅಗಲ ಬಂದರೆ ನಮಗೆ ಇನ್ನೂ ಮ್ಯಾಟು ಇನ್ನೊಂದು ಸ್ವಲ್ಪ ದೊಡ್ಡಕ್ಕೂ ಕೂಡ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹೊಸ ಥರ ಮ್ಯಾಟನ್ನು ಮಾಡೋದು ಹೇಳ್ಕೊಡ್ತೀನಿ ಅಂದರೆ ನೆಕ್ಸ್ಟ್ ವೀಡಿಯೋ ಅಂದರೆ ಇದಾದ ತಕ್ಷಣ ನೆಕ್ಸ್ಟ್ ಬಿಡ್ತೀನಿ ಅಂತಲ್ಲ ಇನ್ ಮ್ಯಾಟಿನ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಒಂದು ಹೊಸ ರೀತಿಯ ಮ್ಯಾಟನ್ನು ಮಾಡೋದು ಹೇಳ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದೊಂದು ಲೈಕನ್ನು ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದೇ ಇದ್ದವರು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಹಾಗೆ ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ನಮ್ಮ ಮತ್ತೊಂದು ಚಾನಲ್ ಅವನಿ ಕಿಚನನ್ನು ಕೂಡ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರೆಯಬೇಡಿ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್ ಶುಭ ದಿನ